ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು ಆರೋಗ್ಯ ಅಂದರೆ ಯೋಗ್ಯ ಯೋಗ್ಯದ್ರೆ ಆರೋಗ್ಯ ಅಂತ ಯಾವ ಯಾರು ಯೋಗ್ಯ ಅಂದ್ರೆ ಮಿಟ್ಟಿ ಪಾನಿ ಧೂಪ್ ಹವ ಸಬ್ರು ಯಹೀದವ ಅಂತ ತಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಈ ಬ್ರಹ್ಮಾಂಡ ಹೆಂಗದ ಹಂಗ ಈ ಪಿಂಡಾಂಡ್ರೂ ಅದ ಹೆಂಗದ ಅಂದರೆ ಬ್ರಹ್ಮಾಂಡ ಪಂಚಭೂತಗಳಿಂದ ಮಾಡಲ್ಪಟ್ಟದ ಮತ್ತದ್ರಾಗ ಮಹಾಲಿಂಗದ ಮತ್ತಿದು ಪಂಚಭೂತಗಳಿಂದ ಮಾಡಲ್ಪಟ್ಟದ ಚಿಲ್ಲಿಂಗದ ಅದಕ್ಕೆ ಇವು ಆರು ಬ್ಯಾಲೆನ್ಸ್ ಆಗಿದ್ರೆ ಆರು ಯೋಗ್ಯವಾಗಿದ್ರೆ ಆರೋಗ್ಯ ಅಂತ ಅದಕ್ಕಾಗಿ ನಾವು ತಿಳ್ಕೊಬೇಕು ಆರೋಗ್ಯ ಅಂತಂದ್ರೆ ಫಿಸಿಕಲ್ ಹೆಲ್ತ್ ಮೆಂಟಲ್ ಪೀಸ್ ಸೋಷಿಯಲ್ ಹೆಲ್ತ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ अ शीरक आरोग्य मानसिक शांति बौद्धिक स्थिरते, अंदर सोशियल हेल्थ मत तो आत्मिक आनंद होलिस्टिकु एच नाकू सहित कन्सिडर्ता शारीरिक आरोग्य मानसिक आरोग्य सामाजिक आरोग्य तो आत्मिक आरोग्य ಇವು ನಾಲ್ಕು ಕೋಡಿ ಹೋಲಿಸ್ಟಿಕ್ ಹೆಲ್ತ್ ಪರಿಪೂರ್ಣ ಆರೋಗ್ಯ ಸ್ವಾಸ್ಥ್ಯ ಅಂತ ಅದಕ್ಕಾಗಿ ನಾವು ಶಾರೀರಿಕ ಆರೋಗ್ಯ ಶಾರೀರಿಕ ಆರೋಗ್ಯದ ಬಗ್ಗೆ ನಾವು ಈಗಾಗಲೇ ಇಂದಿನ ಎಪಿಸೋಡ್ಗಳೊಳಗೆ ಷಟ್ ಕ್ರಿಯೆಗಳ ಬಗ್ಗೆ ಹೇಳಿದ್ವಿ ಷಟ್ ಕ್ರಿಯೆಯಿಂದ ಶರೀರವನ್ನು ಶುದ್ಧೀಕರಣಗೊಳಿಸಿಕೊಂಡು ಆನಂತರ ಮನುಷ್ಯ ಯೋಗಾಸನಗಳನ್ನು ಮಾಡಬೇಕು ಆಸನಗಳನ್ನು ಮಾಡುವುದರಿಂದ ಮನುಷ್ಯನ ಇಡೀ ಸ್ನಾಯುಮಂಡಲ ಎಲ್ಲ ಗಟ್ಟಾಗ್ತದೆ ಒಳಗಿನ ಯಂತ್ರಗಳಿಗೆಲ್ಲ ಒಳ್ಳೆ ಇದನ್ನ ಸಿಗ್ತದೆ ವ್ಯಾಯಾಮ ಸಿಗ್ತದೆ ಎಕ್ಸಸೈಸ್ ಸಿಗ್ತದೆ ಅಷ್ಟೇ ಅಲ್ಲ ನಮ್ಮ ಮೈನುಟ್ ನರ್ವ್ಸ್ಗೆಲ್ಲ ಸ್ಟಿಮ್ಯುಲೇಟ್ ಆಗ್ತಾವೆ ಕ್ಲಾ ಎಂಡ್ರೋಕ್ಲೈನಸ್ ಗ್ಲಾಂಟ್ಸ್ ಎಲ್ಲ ಸ್ಟಿಮ್ಯುಲೇಟ್ ಆಗ್ತಾವ ಒಂದು ಎರಡು ಆಸನಗಳಿಂದ ಭಾಳಷ್ಟು ಅದ ಸುಖಂ ಸ್ಥಿರಂ ಆಸನ ಅಂತ ಅದಕ್ಕೆ ಆಸನ ಯೋಗಾಸನಗಳನ್ನು ಮಾಡೋದರಿಂದ ಮನುಷ್ಯನ ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತದೆ ಅದರ ಜೊತೆಗೆ ಒಳ್ಳೆಯ ಆಹಾರವನ್ನು ಆಸನ ಆಹಾರ ಮನುಷ್ಯನಿಗೆ ಆರೋಗ್ಯವನ್ನು ಕೊಡಲಿಕ್ಕೆ ಎರಡು ಪ್ರಮುಖವಾದಂಥ ಫ್ಯಾಕ್ಟರ್ಸ್ ವಿಷಯಗಳಿವೆ ಅದಕ್ಕೆ ಆಹಾರದ ಬಗ್ಗೆ ಬಹಳ ಮಹತ್ವ ನಿಸರ್ಗ ಚಿಕಿತ್ಸೆ ಬಹಳ ಒತ್ತನ್ನು ಕೊಡ್ತದೆ ಅದಕ್ಕೆ ಮೊದಲನೇದ ಇದನ್ನ ಯಾವುದಪ್ಪ ಅಂದರೆ ಆಕಾಶ ತತ್ವ ಸೇವನೆ ಆಕಾಶ ತತ್ವ ಸೇವನೆ ಅಂತಂದರೆ ಬಯಲ ಸೇವನೆ ನೋಡ್ರಿ ಯಾರು ಹೆಚ್ಚು ಉಪವಾಸ ಮಾಡ್ತಿರ್ತಾರ ಅವ್ರದ್ದು ವಾಯ್ಸ್ ಲೀಡಿಂಗ್ ವಾಯ್ಸ್ ಇರ್ತದೆ ಆಕಾಶ ತತ್ವದಿಂದ ಲೀಡಿಂಗ್ ವಾಯ್ಸ್ ಧ್ವನಿ ಒಳ್ಳೆ ಅದಕ್ಕಾಗಿ ಚೆನ್ನಾಗಿ ಮನುಷ್ಯ ಆಕಾಶ ತತ್ವ ಸೇವನೆಯನ್ನು ಮಾಡೋದರಿಂದ ಮೈಂಡ್ ವಿಶಾಲಿರ್ತದೆ ಮನುಷ್ಯ ಅದಕ್ಕೆ ಓ ಎನ್ನ ಚೇತನ ನೀ ಅನಿಕೇತನ ಅಂತಾರೆ ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಆಕಾಶ ತತ್ವ ವಿಶ್ವವೇ ನನ್ನ ಮನೆ ಮಾನವ ಕುಲವೇ ನನ್ನ ಕುಟುಂಬ ಆ ಇದ್ರತ್ವ ಇತ್ತು ಆಮೇಲೆ ಎರಡನೇದು ಏನಪ್ಪಾ ಅಂದ್ರೆ ವಾಯು ತತ್ವ ಸೇವನೆ ವಾಯು ವಿಹಾರ ಅಂತಾರೆ ಅದಕ್ಕೆ ಬೆಳಗಿನ ಜಾವದಾಗೆದ್ದ ಯಾರ ಶುದ್ಧ ಹವ ಒಂದು ತಾಸ್ ಶುದ್ಧ ಶುದ್ಧೊಳಗೆ ತಿರುಗಾಡಿ ಬರ್ತಾರೆ ವಾಯುವಿಹಾರ ಮಾಡ್ತಾರೆ ಅವರ ಆರೋಗ್ಯ ಚೆನ್ನಾಗಿರ್ತದೆ ಯಾಕಂದರೆ ಬೆಳಗಿನ ಜಾವದಾಗ ತಂಪಿರ್ತದೆ ಓಝೋನ್ ಪದ್ರ ಕೆಳಗೆ ಬಂದಿರ್ತದೆ ಆಕ್ಸಿಜನ್ ದಟ್ಟಿರ್ತದೆ ಅದಕ್ಕೆ ಅವಾಗ ಒಂದು ತಾಸು ಏನು ನಾವು ಬ್ರಿಸ್ಟ್ ವಾಕ್ ಮಾಡ್ತೀವಿ ಅಥವಾ ಸ್ಲೋರನ್ನು ಅವಾಗ ಲಂಗ್ಸ್ ಎಲ್ಲ ಸ್ಟ್ರಾಂಗ್ ಹಾಕವ ಅದಕ್ಕೆ ಹೇಳ್ತಾರೆ ಅವ್ರ ಅನುಭವಗಳು ಏಕ ಹವಾ ಸೌದವ ಬೆಳಗಿನ ಜಾವದಾಗಿ ಎದ್ದಾರು ವಾಯು ವಿಹಾರ ಶುದ್ಧ ಇದರೊಳಗ ವಾಯು ವಿಹಾರ ಮಾಡೋ ಕುಕ್ಕರ್ ಅವ್ರಿಗೆ ಏಕ ಹವಾ ಸೌದವ ಅಂತ ಅದಕ್ಕೆ ಆ ಸಮಯಕ್ಕೆ ಯಾರ ಜೋ ಸೋಯಾ ಓ ಖೋಯ ಆ ಸಮಯಕ್ಕೆ ಯಾರು ಎದ್ದು ಹೊರಗೆ ಬಂದ ಪ್ರಕೃತಿಯ ಮಡಿಲಲ್ಲಿ ಶುದ್ಧ ಹವೆಯನ್ನು ಆನಂದ ಸಂಗಿಲ್ಲ ಅವರು ಅದರ ಆನಂದವನ್ನು ಕಳ್ಕೋತಾರ ಅದರ ಒಂದು ಪ್ರಾಣದ ಈ ಚೈತನ್ಯ ಕೊಡುವಂಥ ಆ ಅವಕಾಶವನ್ನು ಕಳ್ಕೋತಾರ ಅದಕ್ಕೆ ನಮ್ಮ ಪರಂಪರೆ ಏನು ಹೇಳ್ತದ ಅಂದರೆ ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಲ್ ರೈಸ್ ಹೆಲ್ದಿ ವೆಲ್ದಿ ವೈಸ್ ಅಂತ ಅದಕ್ಕೆ ಬೆಳಗಿನ ಜಾವದಲ್ಲಿ ಬೇಗ ಮಲಗಿ ಬೇಗ ಹೇಳುವಂಥ ಬೆಳಗಿನ ಎದ್ದ ನಾವು ಪ್ರಕೃತಿ ಮಡಿಲಲ್ಲಿ ಬರಬೇಕು ಅಂತ ಅದಕ್ಕೆ ಮತ್ತು ಬೆಳಗ್ಗೆ ಬೇಗನೆ ಎದ್ದು ಒಂದು ಮೂರು ಗ್ಲಾಸ್ ನೀರು ಕುಡಿದು ಉಷಪ್ಪಾನ ಅಂತಾರೆ ಎದ್ದುಗಲೆ ಪಾನ ಮಾಡುವಂಥ ಉಷಪ್ಪಾನ ಅಂತಾರೆ ಅದರಿಂದ ಅದು ಉಷಪ್ಪಾನ ಮಾಡಿ ಮಾ ಇದನ್ನು ವಾಯುವಿಹಾರಕ್ಕೆ ವಿಹಾರಕ್ಕೆ ಹೋಗೋದರಿಂದ ಮಲ ಮೂತ್ರ ಬೆವ್ರ ಶ್ವಾಸದ ಮೂಲಕ ಟಾಕ್ಸಿನ್ ಎಲ್ಲ ಹೊರಗೆ ಹೋಗಿ ಮನುಷ್ಯ ಒಂದು ಸ್ಫೂರ್ತಿಯನ್ನು ಪಡಿತಾನೆ ಅದಕ್ಕೆ ಬೆಳಗಿನ ಜಾವದ ಒಂದು ತಾಸಿನ ವಾಯುವಿಹಾರ ಉಳಿದು ಇಪ್ಪತ್ತ್ಮೂರು ತಾಸಿಗೆ ಒಂದು ಎನರ್ಜಿ ಸ್ಟೋರೇಜ್ ಇದ್ದಂಗೆ ಹೆಲ್ತ್ ಸ್ಟೋರೇಜ್ ಇದ್ದಂಗೆ ಅದಕ್ಕಾಗಿ ನಾವು ದಿನನಿತ್ಯ ಬೆಳಗಿನ ಜಾವದಲ್ಲಿ ಬೇಗನೆ ಎದ್ದು ಕಲಿ ಹೊಟ್ಟೆಯಾಗ ನೀರು ಕುಡಿದು ಹೋಗಿ ಆನ್ ಮಾಡಿ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರಬೇಕು ವಾಯುವಿಹಾರವನ್ನು ಮಾಡಿದರೆ ಆರೋಗ್ಯ ಚೆನ್ನಾಗಿರ್ತದೆ ವಯಸ್ಸಾದವರಿಗಂತೂ ಹೇಳ್ತಾರೆ ಮುಪ್ಪಿನ ಕಾಲಕ್ಕೆ ಮೂರು ಮೂರು ಟಾನಿಕ್ ಅಂತ ಒಂದು ವಾಕಿಂಗ ಇನ್ನೊಂದು ಮಜ್ಜಿಗೆ ಇನ್ನೊಂದು ಮಕ್ಕಳ ಜೊತೆಗೆ ಆಟ ಇವು ಮೂರು ಮುಪ್ಪಿನ ಕಾಲಕ್ಕೆ ಮೂರು ಟಾನಿಕ್ಗಳಂತ ಅದಕ್ಕೆ ವಾಕಿಂಗ ಭಾಳ ಸರಳ ವ್ಯಾಯಾಮ ಮುಪ್ಪಿನವರು ವಾಕಿಂಗ್ ಮಾಡಿ ಬರೋದರಿಂದ ಹಸಿವೆ ಹಾಕದ ಸರಿಯಾದ ರಕ್ತ ಪರಿಚಲನೆ ಹಾಕ್ದೆ ಭಾಳಷ್ಟು ಇಂದ ಪ್ರಯೋಜನಗಳಿರುವುದರಿಂದ ಬೆಳಗಿನ ಯಾವುದೇ ವಾಯುವಿಹಾರ ವಯಸ್ಸಾದವರಿಗೂ ಬಹಳ ಅತ್ಯವಶ್ಯದ ಅದಕ್ಕಾಗಿ ವಾಯುವಿಹಾರ ಆದ ಮೇಲೆ ಕೆಲವೊಂದು ಆಸನಗಳನ್ನು ಮಾಡಬೇಕು ಅದರಾಗ ಆಸನದಾಗ ನಾಲ್ಕು ಪ್ರಕಾರ ಬರ್ತವೆ ಸಾಮಾನ್ಯವಾಗಿ ಒಂದು ಮೆಡಿಟೇಟಿವ್ ಆಸನ ಈಗೇನು ನಾವು ಕೂತಿದ್ದೀವಿ ನೋಡ್ರಿ ಇದು ಪದ್ಮಾಸನ ಅಂತಾರೆ ನೇರವಾಗಿ ಕುಂದ್ರದಕ್ಕೆ ಪದ್ಮಾಸನ ಅಂತಾರೆ ಅದಕ್ಕೆ ಲೋಟಸ್ ಪೋಶ್ಚರ್ ಅಂತ ಪದ್ಮಾಸನ ಸುಖಾಸನ ಸಿದ್ಧಾಸನ ಸ್ವಸ್ತಿಕಾಸನ ವಜ್ರಾಸನ ಇವೆಲ್ಲ ಮೆಡಿಟೇಟಿವ್ ಆಸನ ಧ್ಯಾನಾತ್ಮಕ ಆಸನಗಳು ಅಂತ ಅದಕ್ಕೆ ಆಧ್ಯಾತ್ಮಿಕ ಸಾಧನೆ ಮಾಡುವಂಥ ಈ ಆಸನಗಳಿಗೆ ಮೆಡಿಟೇಟಿವ್ ಆಸನಸ್ ಧ್ಯಾನಾತ್ಮಕ ಆಸನಗಳು ಅಂದರೆ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಲಿಕ್ಕೆ ಧ್ಯಾನ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಲಿಕ್ಕೆ ಒಂದು ಮಾಡುವಂಥ ಆಸನಗಳಿಗೆ ಏನಂತಾರೆ ಧ್ಯಾನಾತ್ಮಕ ಆಸನಗಳು ಮತ್ತು ಹೆಲ್ತ್ ಪ್ರಮೋಟಿವ್ ಆಸನ ಎಲ್ಲರಿಗೂ ಆಸನ ಇಂಥವರಿಗೂ ಮಾಡೋದಂದ್ರಿ ಅಂದರೆ ಇದ್ದ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಮಾಡುವಂಥ ಆಸನಗಳಿಗೆ ಏನಂತಾರೆ ಹೆಲ್ತ್ ಪ್ರಮೋಟಿವ್ ಆಸನ ಏನ್ರಿ ಅಂದರೆ ಕ್ಯೂರೇಟಿವ್ ಆಸನ ಕೆಲವೊಂದು ರೋಗಗಳಿಗೆ ಸ್ಪೆಸಿಫಿಕ್ ಆಸನಗಳಿರ್ತಾವೆ ಉದಾಹರಣಾರ್ಥವಾಗಿ ಡಯಾಬಿಟೀಸ್ಕ ಮಧುಮೇಹ ರೋಗಕ್ಕೆ ಮಯೂರಾಸನ ರಾಂಬಾಣ ಚಿಕಿತ್ಸಾ ಯಾಕಂದರೆ ಮಯೂರಾಸನ ಮಾಡೋದರಿಂದ ಪ್ಯಾಂಕ್ರಿಯಾಸ್ತಾನ ಸ್ಟಿಮ್ಯುಲೇಟ್ ಹಾಕದ ಇನ್ಸುಲಿನ್ ಸಿಕ್ರಿಷನ್ ಹಾಕದ ಅದಕ್ಕೆ ಶುಗರ್ದವರಿಗೆ ಮಯೂರಾಸನ ಭಾಳ ಒಳ್ಳೆಯ ರಾಮಬಾಣ ಚಿಕಿತ್ಸಾ ಅದನ್ನು ಶುಗರ್ದವ್ರು ಅರಿತು ಆಚರಿಸಿದ್ದಾದರೆ ಶುಗರ್ ಭಾಳಷ್ಟು ಕಂಟ್ರೋಲ್ ಆಗ್ತದೆ ಅದಕ್ಕಾಗಿ ಆಸನಗಳು ಕ್ಯೂರೇಟಿವ್ ಆಸನಾಸ್ ಮೆಡಿಟೇಟಿವ್ ಆಸನಾಸ್ ಕ್ಯೂರೇಟಿವ್ ಆಸನಾಸ್ ಹೆಲ್ತ್ ಪ್ರಮೋಟಿವ್ ಆಸನ ಇನ್ನೊಂದು ರಿಲ್ಯಾಕ್ಸೇಸಿವ್ ಆಸನಾಸ್ ನೋಡ್ರಿ ಪೋಸ್ಟ್ ಮನ್ಗೆ ಬೇರೆ ಪೋಸ್ಟ್ ಮಾಸ್ತರಿಗೆ ಬೇರೆ ಪೋಸ್ಟ್ಮನ್ನ ಊರು ತುಂಬ ತಿರ್ಗಾಡಿ ಬರ್ತಾನೆ ಅವಾಗ ಆರಾಮದಾಯಕ ಆಸನ ಹೇಳಬೇಕು ಪೋಸ್ಟ್ ಮಾಸ್ಟರ ಕುತ್ತಲೆ ಸಿಕ್ಕ ಹೊಡಿತಿರ್ತಾನ ಅವಾಗ ಹಾರ್ಡ್ ಆಸನಗಳನ್ನು ಹೇಳಬೇಕು ವ್ಯಾಯಾಮ ಆಗುವಂಥ ಆಸನಗಳನ್ನು ಅದಕ್ಕಾಗಿ ಪೋಸ್ಟ್ಮನ್ ಊರು ತುಂಬ ತಿರುಗಾಡಿ ಬರ್ತಾನಲ್ಲ ದಣದಿರ್ತಾನೆ ಅವ್ಗೆ ಆರಾಮದಾಯಕ ಆಸನಗಳು ಅಂದರೆ ರಿಲ್ಯಾಕ್ಸೇಷನ್ ಯಾರಿಗೆ ಬಿ ಪಿ ಇರ್ತದೆ ಯಾರಿಗೆ ಹಾರ್ಟ್ ಇರ್ತದೆ ಅವರಿಗೆ ಶವಾಸನ ಮಕರಾಸನ ಪದ್ಮಾಸನ ಇಂಥವೆಲ್ಲ ರಿಲ್ಯಾಕ್ಸೇಷೀವ್ ಆಸನ ಅದು ಹೇಳಿಕೊಟ್ರೆ ಅವನು ರೋಗಿ ಆಗಂಗಿಲ್ಲ ಅದಕ್ಕೆ ರೋಗದ ಮೂಲ ಕಾರಣ ಏನಪ್ಪ ನಿಸರ್ಗತಿಗಿಂತ ಹೇಳ್ತದೆ ಅಕ್ಯುಮುಲೇಷನ್ ಆಫ್ ಫಾರೆನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್ ರಿಮೂವಿಂಗ್ ಇಸ್ ದ ಕ್ಯೂರ್ ವಿಜಾತೆಯ ದ್ರವ್ಯ ಎಲ್ಲವನ್ನೂ ಸಹಿತ ಅಂದರೆ ಫಾರಿನ್ ಮ್ಯಾಟರ್ ಮಾರ್ಬಿಡ್ ಮ್ಯಾಟರ್ ಟಾಕ್ಸಿಕ್ ಮ್ಯಾಟರ್ ಅದಕ್ಕೆ ವಿಜಾತೀಯ ದ್ರವ್ಯ ಏನು ಶರೀರದಾಗ ಸಂಗ್ರಹ ಇರ್ತದ ಅದನ್ನೆಲ್ಲ ಹೊರಗೆ ಹಾಕೋದಕ್ಕೆ ಹೊರಗೆ ಹಾಕೋದ ನಿರೋಗ ಅದಕ್ಕಾಗಿ ಆರೋಗ್ಯವನ್ನು ನಾವು ತಿಳ್ಕೊಂಡ ಆ ಶರೀರವದ ಹೊಲಸನ್ನು ಹೊರಗೆ ಹಾಕೋದ್ರ ಜೊತೆಗೆ ಶರೀರ ಆಗಲ್ದಂಗೆ ಅಂದರೆ ಮಲಬದ್ಧತೆ ಆಗಲ್ದಂಗೆ ನಮ್ಮ ಫೈಬರ್ ಕಂಟೆಂಟ್ ಅಂತಾರೆ ಅಂದರೆ ಈ ಫೈಬರ್ ನಾರ ಅಂಶ ಇರುವಂಥ ಆಹಾರ ವಸ್ತುಗಳನ್ನು ಎಲ್ಲರೂ ಸೇವಿಸ್ತಾ ಇದ್ರೆ ಜೈಬಾರ್ ಖಾಯ್ ಬಾರ್ ಜಾಯ್ ಅಂತ ಎಷ್ಟು ಹೊತ್ತು ಉಣ್ತೀವಿ ಎಷ್ಟು ಹೊತ್ತು ಶೌಚಕ್ಕೆ ಹೋಗ್ಬೇಕಂತ ಅದಕ್ಕೆ ಅದೆಲ್ಲ ಸರಾಗವಾಗಿ ನಡೀಬೇಕಾಯಿತು ಅಂತಂದರೆ ಶಾರಿ ಶರೀರದ ಕ್ರಿಯೆಗಳು ನಾವು ಸರಿಯಾಗಿ ಆಹಾರವನ್ನು ಪ್ರಾಪರ್ ಸರಿಯಾದ ಆಹಾರವನ್ನು ತೊಗೊಳ್ತಾ ಇರಬೇಕು ಅದಕ್ಕಾಗಿ ಶರಣರು ಅಥವಾ ನಿಸರ್ಗ ಪ್ರಕೃತಿ ಚಿಕಿತ್ಸಕರು ಆಹಾರಕ್ಕೂ ಬದ ಭಾಳ ಮಹತ್ವ ಕೊಟ್ಟರು ಅದಕ್ಕಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅದಕ್ಕೆ ಕ್ಯಾ ಖಾಯಿ ಕ್ಯೋ ಖಾಯಿ ಕಬ್ ಖಾಯಿ ಕೈಸಿ ಖಾಯಿ ಕಿತ್ತನ ಕಾಯಿ ಫುಡ್ ರೆಮಿಡೀಸ್ ಅಂತಾರೆ ಏನು ಉಣ್ಬೇಕು ಯಾವ ಸೀಸನ್ನಾಗ ಭೂಮಾತೆ ಏನು ಪ್ರಕೃತಿ ಏನು ಬೆಳೀತಿರ್ತದೆ ಅದು ನಮ್ಮ ಶರೀರಕ್ಕೆ ಪರ್ಯಾಪ್ತ ಮಾತ್ರಾಮಿ ಅಂದರೆ ಅವಶ್ಯಕ ಮಾತ್ರೆಯಲ್ಲಿ ಅಳತೆಯಲ್ಲಿ ನಮ್ಗೆ ಅವ ಅತ್ಯವಶ್ಯದ ಅದಕ್ಕೆ ಕ್ಯಾಕಾಯಿ ಅದು ಏನಾಗಿರ್ತದೆ ಯಾವುದು ಇದನ್ನ ಪ್ರಕೃತಿ ಮಾತೆಯಲ್ಲಿ ಅಥವಾ ಹೊಲದಾಗ ಬೆಳೀತಿರ್ತದೆ ಅದು ಬಜಾರಕ್ಕೆ ಹೆಚ್ಚಿಗೆ ಬಂದಿರ್ತದೆ ಆವಾಗ ಸಹಜ ಅಂದರೆ ಸಹಜವಾಗಿ ಸಿಗುವಂಥದ್ದು ಸುಲಭವಾಗಿ ಸಿಗುವಂಥದ್ದು ಸೋವಿಯಾಗಿ ಸಿಗುವಂಥದ್ದು ಅದಕ್ಕೆ ಅದನ್ನು ತಂದವು ಇದನ್ನು ಮಾಡ್ತೀವಿ ಅಂತಂದ್ರೆ ನಮಗೆ ಬೇಕಾದಂಥ ಪೋಷಕ ತತ್ವಗಳು ಸಿಗ್ತಾವೆ ಇದು ಕ್ಯಾಕಾಯಿ ಕಬ್ಬು ಕಬ್ಬುಕಾಯಿ ಎಷ್ಟು ಯಾವಾಗ ಉಣ್ಬೇಕು ಭಾಳ ಮಂದಿ ಏನು ಊಟ ಟೈಮ್ ಆಗೈತೆ ಅಂತ ಉಣ್ತೀವಿ ಆದರೆ ನಿಜವಾಗಿ પેટಮೇ ಬಾರ ಬजना ಚೈಯಿ. ಹೂಕ್ ಲಗ್ನೆ ಪರ್ ಖಾಯಿ ಅಂತರೆ. ಹಸದು ಉಣಬೇಕು ನಾವು. ಹಸದು ಉಂಡೀವಿ ಅಂತಂದ್ರೆ ರೋಗ ಬರಂಗಿಲ್ಲ ಅದಕ್ಕಾಗಿ. ಅಹಸಿ ವಿಭಾಳ ಮುಖ್ಯ ಮನುಷ್ಯನಿಗೆ ಹಸದು ಉಣ್ಣೋದು ಬಹಳ ಮುಖ್ಯ. ಖಾಯೇ, ಕ್ಯೋ ಖಾಯೇ, ಕಬ್ ಖಾಯೇ, ಕೈಸೆ ಖಾಯೇ. ಇಟ್ ದ ಮಿಲ್ಕ್ ಅಂಡ್ ಡ್ರಿಂಕ್ ದ ಬ್ರೆಡ್ ಅಂತ. ಆ ರೊಟ್ಟಿ ಕುಡಿಬೇಕಂತ ಹಾಲು ತಿನ್ಬೇಕಂತ ಕರ ಮತ್ತು ಕೂಸ ನೋಡಿ ಅವು ಸೀಪಿ ಸೀಪಿ ಹಾಲು ಅವಕ್ಕೆಲ್ಲ ದೇಹದ ಪುಷ್ಟಿಯಾಗಿರ್ತದ ಹಂಗೆ ಕರ ಕರ ಜೊತೆಗೆ ಈ ಮಗು ಹಂಗೆ ಸೀಪ್ 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 ಮಲ್ಲಿ ಕುಡಿತರ್ತವೆ ಅಂದ್ರೆ ಲಾಲ ರಸ ಅಲ್ಲಿ ಕರಿ ಸ್ಟಾರ್ಚ ಶುಗರ್ ಇಲ್ಲೇ ಪಚನ ಆಗ್ತದೆ ಸಿಗ ಸಿಕ್ಸ್ಟಿ ಪರ್ಸೆಂಟ್ ಅಂತ ಇದನ್ನೆಲ್ಲ ಇಲ್ಲೇ ಪಜೆನಾಗ್ತಿರ್ತದೆ ಅದಕ್ಕಾಗಿ ನಾವು ಕ್ಯಾ ಖಾಯಿ ಕ್ಯೂ ಖಾಯಿ ಕಬ್ಬು ಖಾಯಿ ಕೈಸಿಖಾಯಿ ಚಿತನ ಖಾಯಿ ಅದಕ್ಕೆ ಭಾಳ ಮಹತ್ವದ್ದು ನಾವು ಆಹಾರವನ್ನು ತೊಗೊಳೋದಾಗ ಒಂದು ನಾಲ್ಕು ಅಂಶ ಕಡಿಮೆ ತೊಗೋಬೇಕಂತ ಇನ್ನೂ ಸ್ವಲ್ಪ ಹಸಿವಿ ವಿರ್ತನ ತಗೋಬೇಕು ಅಂತ ಒಂದು ಆರೋಗ್ಯದ ನಿಯಮ ಅದ ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರೆ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರುವನಿ ಹಾರದೆ ದ್ರವಗುಂದದೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನಿ ಇಂತಿ ಸಪ್ತ ವಿಧ ಭಕ್ತಿ ಬಿಡಿದು ಆಚರಿಸಿ ತ್ರಿವಿಧ ಪದಾರ್ಥದಲ್ಲಿ ತ್ರಿವಿಧ ಲಿಂಗಕ್ಕೆ ಅರ್ಭಿ ಅರ್ಪಿಸಿಕೊಳ್ಳಬಲ್ಲದೆ ಪ್ರಸಾದಿ ಎಂಬೆ ಕೂಡ ಸಿಂಗಮ ದೇವಾ ಅದಕ್ಕಾಗಿ ನಾವೆಲ್ಲರೂ ತಿಳ್ಕೋಬೇಕು ಹೆಂಗೆ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಏನು ತಟ್ಟಿಯೊಳಗೆ ಏನೂ ಬಿಡಲ್ದಂಗೆ ಉಣ್ಣುದನ್ನು ಕಲಿಬೇಕು ಅದು ಭಕ್ತಿ ಅಂತಾರೆ ಬಸವಣ್ಣವರು ಅದೊಂದು ಭಕ್ತಿ ಯಾಕಂದರೆ ಲಿಂಗ ಪ್ರಸಾದವು ಅಂಗಕ್ಕೆ ಕೊಂಡು ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳನ್ನೇನೆಂಬೆ ಸರ್ವಜ್ಞ ಆ ಆ ಪ್ರಸಾದ ಅದು ಎಡಿ ಶಿವನಿಗೆಡಿಯಾಗಿರ್ತದೆ ಅದನ್ನು ನಾವು ತಟ್ಟೆಯೊಳಗೆ ಕೈ ತೊಳ್ಕೊಂಡು ಚಲಿಬಿಟ್ಟಿವಿ ಅಂತಂದರೆ ಅದು ಗುರುದ್ರೋಹ ಲಿಂಗ ದ್ರೋಹ ಜಂಗಮ ದ್ರೋಹ ಪ್ರಸಾದ ದ್ರೋಹ ನಾಯಕ ನರಕ ಅಂತ ಹೇಳ್ತಾರೆ ಅದಕ್ಕಾಗಿ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಇದೊಂದು ಶರೀರ ಮನು ಮಾನವ ಶರೀರ ನಮ್ಗೆ ಶರೀರ ದೇವರಿಂದ ಲಭ್ಯ ಆಗ್ಯದ ಇದು ದೇವರ ದೇಣಿಗೆ ಇಟ್ ಇಸ್ ಗಿಫ್ಟ್ ಆಫ್ ಗ್ಯಾಬ್ ಅದಕ್ಕೆ ಇದಕ್ಕೆ ಬಂದದಪ್ಪ ಇದು ಉಂಡೆ ತಿಂದ ಮಲ್ಲಿಗೆ ಮಕ್ಕಳ ಹಾಡೋದು ಹೋಗ್ಲಕ್ಕೆ ಅಷ್ಟೇ ಬಂದಿಲ್ಲ ಇದು ಅದು ದೇವ್ರ ಒಳಗೆ ದೇವ್ರದ ದೇವರ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಬಂದದ ಪರವಷ್ಟು ಅಥವಾ ಈ ಮನುಷ್ಯ ಎದಕ್ಕೆ ಬಂದಾನಪ್ಪ ಅಂತಂದ್ರೆ ಒಳಗಿನ ದೇವರನ್ನು ತಿಳ್ಕೊಳಿಕೆ ಅದಕ್ಕೆ ಬಸವಣ್ಣವ್ರು ಉಂಡು ಉಳಿಸದೆ ಕೊಂಡು ಮಳ್ಳದೇ ತುಂತುರುವನಿ ಹಾರದೆ ದ್ರವಗುಂದದೆ ನೋಡಿರಿ ಉಣ್ಸು ಉಣ್ಣುದು ಹೇಳ್ತಾರೆ ನಾವು ಏನು ಊಟ ಮಾಡಿರ್ತೀವಿ ಅದನ್ನೆಲ್ಲ ಸ್ವಚ್ ಗಂಗಾಳ ಸ್ವಚ್ಛಂಗೆ ತಳೆದು ಕುಡಿಬೇಕು ಅದಕ್ಕೆ ದ್ರವಗುಂದದೆ ಅಂತಾರೆ ಲಿಂಗ ನಿರೀಕ್ಷಣೆ ತಪ್ಪದೆ ಅದಕ್ಕೆ ಟಿವಿ ಗಿವಿ ನೋಡ್ಕೋತೇವೆ ಉಣ್ಣುದೆಲ್ಲ ನಾವು ದೃಷ್ಟಿನೂ ಪವಿತ್ರವಾಗಿರಬೇಕು ಹೆಂಗ ನಿರೀಕ್ಷಣೆ ತಪ್ಪದೆ ಮತ್ತು ಇನ್ನೊಂದೇನು ಮಂತ್ರ ಧ್ಯಾನ ಮರೆಯದೆ ವಚನಗಳನ್ನು ಅನುಕೋತ ವಚನಗಳು ಶರಣರ ವಚನಗಳು ಅವು ಮಂತ್ರಗಳೇ ಯಾಕಂದ್ರೆ ಅವು ನಡೆದು ನುಡಿದ ವಚನಗಳು ಆತ್ಮ ಹೃದಯದ ಅಂತರಾಳದಿಂದ ಹೊರಹೊಮ್ಮಿದಂಥ ಆತ್ಮಸ್ಫುರಣಗಳು ಅನುಭವದ ವಾಣಿಗಳು ಅದಕ್ಕಾಗಿ ನಾವು ವಚನಗಳನ್ನು ವಚನ ಅಂದರೆ ಮಂತ್ರವೇ ವಚನಗಳನ್ನು ಅನುಕೂತ ಉಣ್ಣೋದ್ರಿಂದ ಆ ಸಮ ಆ ಏನು ಇದನ್ನು ವ್ಯವಸ್ಥೆ ಇರ್ತದೆ ಆ ಸ್ಥಳ ಎಲ್ಲ ಪವಿತ್ರ ಆಗ್ತದೆ ಕೇಳೋರ ಮನಸ್ಸು ದೈವೀಮಯ ಆಗ್ತದ ಅದಕ್ಕೆ ವಚನಗಳನ್ನು ಹೇಳ್ಕೋತ ನಾವು ಪ್ರಸಾದ ಮಾಡಬೇಕು ಈ ರೀತಿ ಅರ್ಚನಾ ಅರ್ಪಣ ಅನುಭವ ಅದಕ್ಕೆ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರುವ ನಿಹಾರದೆ ದ್ರವಗುಂಡದೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನ ತಿಂ ಇದು ಭಾಳ ಇದು ಒಂದು ಭಾಳ ಮಹತ್ವದ ಭಕ್ತಿ ಬಳಿ ಹೆಚ್ಚರಲ್ಲೇ ತಗೋತಾ ಇರ್ಬೇಕು ನಾವು ಯಾಕಂದ್ರೆ ನಾಲ್ಗಿ ರುಚಿಗಾಗಿ ಹೆಚ್ಚು ಉಂಡು ಬಿಡ್ತೀವಿ ಅದಕ್ಕೆ ನಾಲ್ಗಿ ರುಚಿ ತಿಂದ ನಾಯಿ ಸಾವು ಸತ್ರ ಯಾರು ನಾಲ್ಗಿ ರುಚಿಗಾಗಿ ಯಾವ ಹೊತ್ತು ಬಯಾಡ್ಸ್ತಿರ್ತಾರ ಅವರು ವ್ಯಂಗ್ಯವಾಗಿ ಹೇಳ್ತಾರ ಅವ್ರಿಗೆ ಮೂರು ಅಂತ ಕುತ್ತಾ ನಾಯಿ ಕಾಟದ ಚೋರ್ ನಾಯಿ ಕುಸ್ತೆ ಬುಡಪ್ಪ ನಾಯಿ ಸತ ಅಂತ ಹುತ್ತಾನ ಈಗ ಆಟತಂದ್ರೆ ನಾಯಿನ ಕಡೆಯಾಗಿಲ್ಲತ್ತ ಅವ್ರಿಗೆ ಅವ್ರಿಗೆ ಯಾಕೆ ನಾಯಿ ಕಡೆಯಾಗಿಲ್ಲ ಕೈಯಾಗಿ ಬಡಿಗೈತಿ ಬಡಿತಾನಪ್ಪ ಅಂತ ಹೇಳಿ ನಾಯಿನ ಕಚ್ಂಗಿಲ್ಲ ಬುಡಪ್ಪನ ಇಸತ್ತಂದ್ರೆ ಮುಪ್ಪಿ ಬರು ತನಕ ಅವನು ಬದಕಂಗ ಅಂತ ಆಮೇಲೆ ಚೂರು ನಾಯಿ ಹುಸ್ತ ಯಾವ ಹೊತ್ತು ನೆಲತಿರ್ತಾನು ಯಾವತ್ತು ಆರೋಗ್ಯ ಕೆಡಿಸ್ಕೊಂಡು ನೆಳತಿರ್ತಾನೆ ಎಪ್ಪಾ ಹೆಸರುದಾರಪ್ಪ ಅಂತ ಹುಡುಗರು ಬರಂಗಿಲ್ಲ ಅಂತ ಅದಕ್ಕೆ ಇವು ಇಂಥವು ಮೂರು ಲಾಭ ಅಂತ ಅದಕ್ಕಾಗಿ ಕೂಳ ಕುತ್ತಾ ನೀರು ಪಿತ್ತ ಅಂತಿರ್ತಾರೆ ಅವು ಇದನ್ನ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆಹಾರವನ್ನು ಬಸವಣ್ಣವ್ರು ಹೇಳಿದಂಗೆ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರುವ ನಿಹಾರದೆ ದ್ರವ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನಿ ಎಚ್ಚರಲೆ ನಾವು ಆಹಾರವನ್ನು ತಗೊಳ್ತಾ ಇರಬೇಕು ಯಾಕಂದ್ರೆ ಈ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಈ ದೇವರ ದೇಣಿಗೆಯಾದಂಥ ಗಿಫ್ಟ್ ಆಫ್ ಆದಂಥ ಈ ಮಾನವ ಶರೀರವನ್ನು ನಮ್ಮ ಶರೀರವನ್ನು ಕೆಡಿಸಬಾರ್ದು ಮತ್ತು ಮಹಾಲಿಂಗ ಪ್ರಸಾದವಾದಂಥ ಪ್ರಸಾದವನ್ನು ಸಹಿತ ಕೆಡಿಸಬಾರ್ದು ಅದಕ್ಕೆ ನಾವು ಪವಿತ್ರ ಭಾವದಿಂದ ನಾವು ಆಹಾರವನ್ನು ತೋಳ ಹತ್ತಿದ್ದೀವಿ ಅಂತಂದರೆ ಅದು ಪ್ರಸಾದ ಹಾಕದ ಅದಕ್ಕಾಗಿ ಯಾಕೆ ಕಾಯಿ ಕೆಾಯಿ ಕಬ್ಬು ಖಾಯಿ ಕೈಸೆಕಾಯಿ ಕಿತ್ತನಾ ಫುಡ್ ರೆಮಿಡೀಸ್ ಅಂತಾರೆ ಆಹಾರ ಚಿಕಿತ್ಸೆ ಅಂತ ಇವೆಲ್ಲವನ್ನೂ ಸಹಿತ ನಾವು ತಿಳ್ಕೊಬೇಕು ನಾವು ಮಕ್ಕಳಿಗೂ ಸಹಿತ ಎಲ್ಲರಿಗೂ ಸಹಿತ ಸಾಮಾನ್ಯವಾಗಿ ಏನಾಯ್ಕಿರ್ತದೆ ಬರೀ ರೊಟ್ಟಿ ಪಲ್ಯ ಅನ್ನ ಸಾರ ಎಲ್ಲರೂ ಅದನ್ನ ಆದರೆ ಇದ್ರಾಗ ಹೆಚ್ಚಿಗೆ ವಿಟಮಿನ್ಸ್ ಮಿನರಲ್ಸ್ ಆ್ಯಂಡ್ ಜಾಮ್ಸ್ ಇವೆಲ್ಲ ಜೀವಸತ್ವ ಲವಣ ಕಿಣ್ಮಗಳು ಇವೆಲ್ಲ ಹೆಚ್ಚಿ ಅದಕ್ಕೆ ಮೊಳಕೆ ಬಂದ ಕಾಳು ತರಕಾರಿ ಹಣ್ಣು ಹಂಪ್ಲ ಇವೆಲ್ಲ ನೈಸರ್ಗಿಕ ಆಹಾರವನ್ನು ಅದರಲ್ಲಿ ಹೆಚ್ಚು ಅಳವಡಿಸೋದ್ರಿಂದ ಅದರಲ್ಲಿಯ ಫೈಬರ್ ಕಂಟೆಂಟ್ ಅಂದ್ರೆ ಅಂಶ ಆಗಲಿ ಮತ್ತು ಇನ್ನುಳಿದ ಎಲ್ಲ ನೋಡಿ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೂ ರೋಗಿಲ್ಲ ಯಾಕಂದರೆ ಅವೆಲ್ಲ ನಿಸರ್ಗ ಮಾಡಿಟ್ಟಂಥ ಗಾಡ್ ಮೇಡ್ ಅಡುಗೆಯನ್ನು ತಿಂತಾವೆ ನಾವೆಲ್ಲ ಮ್ಯಾನ್ ಮೇಡ್ ಅಡುಗೆ ತಿಂದ ದೌಡ ರೋಗಿಗಳಾಕಿ ಅದಕ್ಕೆ ಕುದಿಸೋದು ಕರಿದು ಹುರಿದು ಇಂಥವೆಲ್ಲ ಮಾಡಿ ಆಹಾರದ ಸತ್ವವನ್ನು ನಾಶ ಮಾಡಿ ನಾವು ತಿನ್ನೋದಕ್ಕಿಂತ ಕಚ್ಚಾಕಾವು ಮಾವು ಜೋಡಾವೋ ಅಂದರೆ ನೈಸರ್ಗಿಕವಾದ ಆಹಾರವನ್ನು ತಗೊಳ್ಳೋದ್ರಿಂದ ನಮ್ಮ ಕಣ್ಣುಗಳಿಗೆ ಚಶ್ಮಾ ಬರೋಂಗಿಲ್ಲ ಅಂದರೆ ಎಲ್ಲ ಆರ್ಗನ್ಸ್ ಎಲ್ಲ ಎಲ್ಲ ನಮ್ಮ ಗ್ರಂಥಿಗಳು ಎಲ್ಲ ನಮ್ಮ ಯಂತ್ರಗಳು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾವ ನೈಸರ್ಗಿಕ ಆಹಾರವನ್ನು ತೊಗೊಳೋದ್ರಿಂದ ಆಹಾರ ಶುದ್ಧವು ಸತ್ವ ಶುದ್ಧಿ ನಮ್ಮ ಮನಸ್ಸು ಸ ಇದನ್ನು ಸ ಚಲೋ ಉಳಿತದ ನಮ್ಮ ಸತ್ವ ವೃದ್ಧಿನೂ ಆಗ್ತದೆ ಅದಕ್ಕೆ ಭಗವದ್ಗೀತಾದಾಗ ಶ್ರೀಕೃಷ್ಣ ರಸ್ಯಾ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಸಾತ್ವಿಕರಿಗೆ ಆಹಾರ ಯಾ ಯಾವುದು ಹೇ ಹಿಡಿಸ್ತದಪ್ಪ ಅಂದರೆ ರಸಯುಕ್ತವಾಗಿರಬೇಕು ಸ್ನಿಗ್ಧಯುಕ್ತವಾಗಿರಬೇಕು ಸ್ಥಿರ ಅಂದರೆ ಒಮ್ಮೆ ಊಟ ಮಾಡಿದ ಮೇಲೆ ಅಥವಾ ಪ್ರಸಾದ ಮೇಲೆ ಸಂತೃಪ್ತಿಯಾಗಿರಬೇಕು ಹೃದಯ ಅಂತಂದರೆ ಅದು ಅದು ಅಮೃತ ಅಥವಾ ದೇವರ ಪಟ್ಟ ಪ್ರಸಾದ ಅಂಥೇಳಿ ಭಾಳ ಭಕ್ತಿಯಿಂದ ಅದನ್ನು ತೋತಾ ಇರಬೇಕು ಈ ರೀತಿ ನಾವು ಆಹಾರದ ಬಗ್ಗೆನೂ ತಿಳ್ಕೊಬೇಕು ಆಹಾರದ ಬಗ್ಗೆ ಸರಿಯಾಗಿ ನಮಗೆ ಜ್ಞಾನ ಇತ್ತು ಅಂತಂದರೆ ಯಾವ್ಯಾವ ಸಮಯಕ್ಕೆ ಅದಕ್ಕೆ ನೋಡಿರಿ ಆಯುರ್ವೇದದಾಗ ಸ್ವಸ್ಥ ವೃತ್ತ ಅಂತ ಬರ್ತದೆ ಯಾವ ಸಮಯಕ್ಕೆ ಯಾವ ಸೀಸನ್ನಾಗ ಏನು ಆಹಾರ ತಗೋಬೇಕು ಇದನ್ನು ಅದು ಅದಕ್ಕೆ ಈಗ ನೋಡಿರಿ ಈಗ ಏಪ್ರಿಲ್ ಮೇ ಇದರೊಳಗೆ ಇವು ಎರಡು ಮೂರು ತಿಂಗಳ ಮಾವಿನ ಹಣ್ಣಿನ ಸೀಸನ್ ಇರ್ತದೆ ಈ ಮಾವಿನ ಹಣ್ಣನ್ನು ತಿಂದ ತಿಂದ ಸ್ವಲ್ಪ ಶುಗರ್ ಹೆಚ್ಚಾಗಿರ್ತದೆ ಅದನ್ನು ಶುಗರ್ ಕಡಿಮೆ ಮಾಡ್ಲಿಕ್ಕೆ ನೀರ್ಲ ಹಣ್ಣು ಬೆಳೀತದೆ ಹಿಂಗೆ ಪ್ರಕೃತಿ ತನ್ನ ಮಡಿಲೊಳಗ ಮನುಷ್ಯನ ಸತ್ವಗಳನ್ನು ಅಂದರೆ ಸಪ್ತ ಧಾತುಗಳನ್ನು ಸತ್ವಗಳನ್ನು ಆಹಾರ ಸತ್ವಗಳನ್ನು ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ವ್ಯವಸ್ಥೆ ಅದ ನಿಸರ್ಗದಾಗೆಲ್ಲ ಗಿಡಗಳೆಲ್ಲ ನಾವು ಬಿಟ್ಟಂಥ ಕಾರ್ಬನ್ ಡೈಆಕ್ಸೈಡ್ ತೊಗೋತಾವ ನಾವು ನಾವು ಅವತ್ತು ಅವು ಬಿಡುವಂಥ ಪ್ರಾಣವಾಯುವಂತ ಹೋತೀವಿ ಹಿಂಗೆ ನಿಸರ್ಗದೊಳಗೆ ಪ್ರಕೃತಿಯ ಮಡಿಲೊಳಗೆ ಅವಿನಾಭಾವ ಸಂಬಂಧದ ಭಾಳ ಅದಕ್ಕೆ ಈ ರಹಸ್ಯವನ್ನು ತಿಳ್ಕೊಬೇಕು ನಾವು ತಿಳ್ಕೊಂಡೀವಿ ಅಂತಂದರೆ ನಿಸರ್ಗ ನಮ್ಗೆ ನಿಸರ್ಗದ ಜೊತೆಗೆ ಎಷ್ಟು ಇರ್ತೀವಿ ನಿಸರ್ಗದ ಮಡಿಲಲ್ಲಿ ಇರ್ತೀವಿ ಪಂಚಭೂತಗಳಿಂದ ಜೊತೆಗೆ ಇರ್ತೀವಿ ಅವ್ರ ಅವ್ರದ ಪ್ರಾಣದಾಯಿ ಶಕ್ತಿ ನಮಗೆ ಚೈತನ್ಯವನ್ನು ಕೊಡ್ತದೆ ಅದಕ್ಕಾಗಿ ನಾವು ಎತ್ತರ ಹೋ ಹೇಟ್ ಅಂತ ಬರೀತಾರೆ ರಿಟರ್ನ್ ಟು ನೇಚರ್ ಪ್ರಕೃತಿಗೆ ಓರ್ ಅಂತ ಅದಕ್ಕೆ ಪ್ರಕೃತಿಯಿಂದ ಮನುಷ್ಯ ಬಹಳ ದೂರ ಹೋಗಿ ರೋಗಿ ಹಾಕ್ಕನ ಹೊರತಾಗಿ ಪ್ರಕೃತಿಯ ಮಡಿಲಲ್ಲಿ ಇದ್ದ ಅಂತಂದ್ರೆ ನಿಸರ್ಗದ ಮಡಿಲಲ್ಲಿ ಇದ್ದ ಅಂದ್ರೆ ನೋಡಿರಿ ಋಷಿ ಮುನಿಗಳೆಲ್ಲ ಹಿಂದಕ್ಕೆ ನೂರಾರು ವರ್ಷ ಬಾಳುತ್ತಿದ್ರು ಅವ್ರು ಯಾಕಂದ್ರೆ ಪ್ರಕೃತಿಯ ಮಡಿಲಲ್ಲಿ ಇರ್ತಿದ್ರು ತಿರ್ಗಾಯಿಗಳಾಗಿ ಬದುಕಲಿಕ್ಕೆ ಸಾಧ್ಯದ ಅದಕ್ಕೆ ನಾವು ಸಹಿತ ಬಸವ ಸಂತರು ಶರಣರು ಮಹಾತ್ಮರು ಋಷಿಮುನಿಗಳು ಹೆಂಗೆ ದಿವ್ಯ ಜೀವನವನ್ನು ಬದುಕ್ಯಾರೋ ಆ ದೇವ ಆ ಪಥದತ್ತ ನಾವು ಸಹಿತ ಭಾರತೀಯರದು ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅದಕ್ಕೆ ಸರಳ ಜೀವನ ಉದಾತ್ತ ಚಿಂತನೆ ಅದಕ್ಕೆ ಇಂಥದ್ದನ್ನು ಹೋದೀವಿ ಅಂತಂದ್ರೆ ಮನುಷ್ಯ ಅವ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯದ ಇರಲಿಲ್ಲ ಅಂದ್ರೆ ಸೆಲ್ಫ್ ಓರಿಯೆಂಟೆಡ್ ತನಗ ನಾನು ನಂದು ನನಗೆ ನನ್ನಿಂದ ಇವೆಲ್ಲವನ್ನು ಬರೀ ಓಲ್ಡಿಂಗ್ ಅಂದ್ರೆ ಸಂಗ್ರಹ ಇದನ್ನು ಈ ರೀತಿ ನಾವು ಸಂಕುಚಿತವಾಗಿ ಬದುಕಾಯ್ತಿದ್ದೀವಿ ಅಂತಂದ್ರೆ ನಮಗೆ ನಾವು ರೋಗಿ ಹಾಕ್ಲಕ್ಕೆ ಸಾಧ್ಯದ ಆದರೆ ಶರಣರಂಗ ಸಾಮೂಹಿಕವಾಗಿ ಬದುಕಲಿಕ್ಕೆ ಸಮ ಸಾಮೂಹಿಕವಾಗಿ ಸಮಾಜಮುಖಿಯಾಗಿ ನಾಲ್ಕು ಜನರಿಗೆ ಉಪಯೋಗ ಆಗಿ ಬದುಕಲಿಕ್ಕೆ ನಾವು ಕಲಿಬೇಕು ಅಂದ ಅಂದಾಗ ಮಾತ್ರ ನಮ್ಮ ಮನಸ್ಸು ಸಹಿತ ಭಾಳ ನೆಮ್ಮದಿಯಿಂದ ಇರ್ತದೆ ಮತ್ತು ನಾವು ಮನೆಯ ಸಾಮೂಹಿಕವಾಗಿ ಬದುಕೋದ್ರಿಂದ ಏನಕ್ಕದ ರೀ ಸತ್ಸಂಗ ಸತ್ಸಂಗಕ್ಕೆ ಭಾಳ ಮಹತ್ವ ಕೊಟ್ಟರು ಬಸವಣ್ಣವರು ಜಲವ ತಪ್ಪಿದ ಮತ್ಸ ಬದುಕುವುದೇ ಸೋಜಿಗ ಗಣ ತಿಂತಿನಿಯೊಳಗೆ ಇರ್ಶನ್ನ ತಂದೆ ನೀರಿನಿಂದ ಮೀನ ತೆಗೆದ್ರೆ ಅದು ಸಾಧ್ಯ ಇಲ್ಲ ಹಂಗೆ ಶರಣರ ಸಂಘದಾಗಿಂದ ನನ್ನ ತೆಗೆದ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸತ್ಸಂಗಕ್ಕೆ ಬಹಳ ಮಹತ್ವವನ್ನು ಕೊಟ್ಟರವರು ಅದಕ್ಕೆ ಒಂದು ವಚನದಾಗಿ ಅವರು ಕೂಡಲ ಸಂಗಮ ದೇವರ ನರಿ ಶರಣರ ಸಂಘವೇ ಲೇಸು ಕಂಡಯ್ಯ ಅಕ್ಕಮಾದೇವಿ ತಾಯಿಯವರು ಹೇಳ್ತಾರೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟೋದು ಸಂಘದಿಂದಲ್ಲದೆ ಬೀಜ ಮಳೆ ದೋರೋದು ಸಂಘದಿಂದಲ್ಲದೆ ದೇಹವಾಗದು ಸಂಘದಿಂದಲ್ಲದೆ ನೋಡಿ ಅದಕ್ಕೆ ನಿಮ್ಮ ಮಹಾನುಭಾವಿಗಳ ಅನುಭವ ಸಂಘದಿಂದಾನು ಪರಮ ಸುಖಿ ಅಂತ ಅದಕ್ಕೆ ಸಂಘ ಏನು ಮಾಡ್ತದಪ್ಪ ಅಂದರೆ ಪರಮ ಸುಖವನ್ನು ಸಹಿತ ಕೊಡ್ತದೆ ಅದಕ್ಕಾಗಿ ನಾವು ಸತ್ಸಂಗದಾಗಿರಲಿಕ್ಕೆ ಕಾಯಿಲೀಬೇಕು ಅದಕ್ಕೆ ಬಸವಣ್ಣವರು ದಿನನಿತ್ಯ ಅನುಭವ ಮಂಟಪದಾಗ ಎಲ್ಲ ಅನುಭವ ಚರ್ಚೆಗಾಗಿ ಏಳುನೂರ ಎಪ್ಪತ್ತಮರಗಣಗಳನ್ನ ಕೂಡಿಸಿ ಅನುಭವ ಚರ್ಚೆ ನಡೀತಿತ್ತು ಅನುಭವ ಚರ್ ಚರ್ಚೆಗಾಗಿ ನೋಡಿ ಈ ನಾಡಿನ ಮೂಲೆ ಮೂಲೆಗಳಂತ ವಿಶ್ವದ ಮೂಲೆ ಮೂಲೆಗಳಿಂದೆಲ್ಲ ಕಲ್ಯಾಣಕ್ಕೆ ಜನ ಎಲ್ಲ ಧಾವಿಸಿ ಬಂದರು ಒಬ್ಬರು ಇಬ್ರು ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ನೂಲಿಯ ಚಂದಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಮಾದಾರ ಚನ್ನಯ್ಯ ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಒಡಿಸ್ಸಾದಿಂದ ಸುಜ್ಞಾನ ದೇವ ಹಿಂಗ ಕಾಶ್ಮೀರದಿಂದ ಮಹಾದೇವ್ ಭೂಪಾಲ ಮತ್ತು ಮಹಾದೇವಿ ಅಂದರೆ ಗಂಗಾದೇವಿ ಮಹಾದೇವ್ ಭೂಪಾಲ ಎಲ್ಲರೂ ಬಂದು ಇಲ್ಲಿ ಬಹಳ ದೊಡ್ಡ ದಿನನಿತ್ಯ ಅವರ ದಿನಚರಿ ಏನಪ್ಪಾ ಅಂತಂದ್ರೆ ಸತ್ಯಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ಭಕ್ತಿ ದಾಸೋಹ ಅನುಭಾವ ಪ್ರಸಾದ ಈ ಶರಣರ ಶರಣ ಮಾರ್ಗವನ್ನು ಅಳವಡಿಸಿಕೊಂಡು ಈ ಭೌತಿಕ ಸಮೃದ್ಧಿ ನೈತಿಕ ಉತ್ಥಾನ ಆಧ್ಯಾತ್ಮಿಕ ಸುವಿಧಾನದ ಮಾರ್ಗದಲ್ಲಿ ನೀಡುವವರುಂಟು ಬೇಡುವವರಿಲ್ಲದ ಒಂದು ಸಮೃದ್ಧ ಸಮಾಜವನ್ನು ಅಂದರೆ ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಿದರು ಕಲ್ಯಾಣ ರಾಜ್ಯ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ ಏನಪ್ಪ ಅಂತಂದ್ರೆ ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ ಅಸಾಧ್ಯವಯ್ಯ ಆಶ ಆಮಿಷವ ನಳಿದವಂಗಲ್ಲದೆ ಕಲ್ಯಾಣದತ್ತ ಲಡಿ ಇಡಬಾರದು ಕಲ್ಯಾಣ ಅಂದ್ರೆ ಆತ್ಮ ಕಲ್ಯಾಣ ವಿಶ್ವ ಕಲ್ಯಾಣ ವ್ಯಕ್ತಿ ಕಲ್ಯಾಣ ಸಮಾಜ ಕಲ್ಯಾಣ ಎಲ್ಲನೂ ಬಂತು ಅದಕ್ಕೆ ಈಗ ಪ್ರಸ್ತುತ ಬಸ ಅಕ್ಕ ಮಹಾದೇವಿ ತಾಯಿ ಕಲ್ಯಾಣದಾಗ ಕಾಲ ಬ ಪಾದ ಹಾಕುವಾಗ ಈ ರೀತಿಯ ಭೂಮಿಗೆ ನಮಸ್ಕಾರ ಮಾಡಿ ಈ ಮಾತನ್ನು ಹೇಳ್ತಾಳೆ ಕಲ್ಯಾಣವೆಂಬುದ ಇನ್ನಾರಿಗೂ ಹೋಗಬಾರ್ದು ಅಸಾಧ್ಯವಯ್ಯ ಅಸಾಧ್ಯವಯ್ಯ ಅಂಥ ಡಿವೈನ್ ಕಿಂಗ್ಡಮ್ ದೈವಿ ಸಾಮ್ರಾಜ್ಯವನ್ನು ಅಂಥ ಕಲ್ಯಾಣ ರಾಜ್ಯವನ್ನು ಹೊಗಬೇಕಾಯ್ತು ಅಂತಂದರೆ ನಾವು ಅದಕ್ಕೆ ಏನೇನು ಲಕ್ಷಣ ಅನ್ನೋದನ್ನು ಹೇಳ್ತಾರವ್ರು ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರ್ದು ಅಸಾಧ್ಯವ ಭಾಳ ಕಷ್ಟ ಅಂತ ಅವರು ಅಸಾಧ್ಯವಯ್ಯ ಅಸಾಧ್ಯವಯ್ಯ ಆಸೆಯ ಆಮಿಷವನ್ನು ಅಳಿದವಂಗಲ್ಲದೆ ಕಲ್ಯಾಣದ ತಲಡಿ ಇಡಬಾರದು ನೋಡ್ರಿ ನಾವು ಆಸೆಯೂ ಅಳ್ಕೋಬೇಕಂತೆ ಆಮಿಷ ಅಂದರೆ ನಮ್ಮನ್ನು ಮೋಸ ಮಾಡಲಿಕ್ಕೆ ಹೂಡಿದಂಥ ಹುನ್ನಾರ ಈಗ ನೋಡ್ರಿ ಬೇಡ ಕೆಟ್ಟ ಅಡವ್ಯಾಗ ತಿಳಿಯಾದ ಇದನ್ನು ತಿಳಿಯಾದ ನೀರು ಮತ್ತು ಎಳಿ ಎಳಿ ಕರಿಕಿ ಇಟ್ಟಿರ್ತಾನೆ ಅಲ್ಲಿ ಚಿಗುರಿಗಳು ಬಂದ ಅವನು ಬಲಿಯೊಳಗೆ ಸಿಗ್ತಾವ ಹಂಗೆ ಅದು ಅವು ಏನು ತಿಳಿಕ ಇದನ್ನು ಎಳಿ ಕರಿಕಿ ಮತ್ತು ತಿಳಿ ನೀರ ಇದು ಆಮಿಷ ಇಲ್ಲಿಗೆ ಬೋನಿನಲ್ಲಿ ಇದನ್ನು ಏನಾದರೂ ಎಣ್ಣೆ ವಸ್ತುವನ್ನು ಅಥವಾ ಬಜ್ಜಿಯೋ ಏನಾದರೂ ಇಟ್ಟು ಇಡೋದಕ್ಕೆ ಇದಕ್ಕೆ ಇಲ್ಲಿಗೆ ಆಮಿಷ ಅಥವಾ ಮೀನ ಹಿಡಿಯುವ ಎಡಿ ಹುಳವನ್ನು ಇದಕ್ಕೆ ಹಾಕಿರಿ ಅದಕ್ಕೆ ಅದು ಆಮಿಷ ಅದಕ್ಕೆ ಅಕಮದೇವತಾಯಿ ಹೇಳ್ತಾಳ ಆಸೆ ಆಮಿಷವ ನಳಿದವಂಗಲ್ಲದೆ ಕಲ್ಯಾಣವ ಹೋಗಬಾರದು ಅದಕ್ಕೆ ಆಸೆನೂ ಆಮಿಷನು ಎರಡೂ ಅಳ್ಕೋಬೇಕತ್ತ ಸರ್ವರಿರಲಿ ಭಕ್ತಿ ಶರಣಾರ್ಥಿಗಳು